ಬೆಳಗಾವಿಯಿಂದ ಈಗ ನೇರವಾಗಿ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ಹುಕ್ಕೇರಿಗೆ ಪ್ರವೇಶವನ್ನು ಮಾಡಿರುವಂತಹದ್ದು ಸ್ವಕ್ಷೇತ್ರ ಹುಕ್ಕೇರಿಗೆ ಆಗಮಿಸಿದೆ ಕತ್ತಿಗೆ ಶೋಕ ಸಾಗರದ ವಿದಾಯವನ್ನು ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು ಕತ್ತಿ ಪರ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಅಭಿಮಾನಿಗಳು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಕತ್ತಿ ಪಾರ್ಥಿವ ಶರೀರದ ವಾಹನದ ಮೇಲೆ ಹೂವನ್ನು ಎಸೆದು ಕಂಬನಿಯನ್ನು ಮಿಡಿತಾ ಇದ್ದಾರೆ ಸ್ವಕ್ಷೇತ್ರ ಹುಕ್ಕೇರಿಯನ್ನು ತಲುಪಿದೆ ಕತ್ತಿ ಅವರ ಪಾರ್ಥಿವ ಶರೀರ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ಹುಕ್ಕೇರಿಯನ್ನು ಪ್ರವೇಶ ಮಾಡಿರುವಂತಹದ್ದು ಸಹಸ್ರ ಸಹಸ್ರ ಸಂಖ್ಯೆ ಅವರ ಅಭಿಮಾನಿಗಳು ಜಯಘೋಷವನ್ನು ಕೂಗ್ತಾ ಇದ್ದಾರೆ ನಾವು ಆರಾಧಿಸುತ್ತಿದ್ದಂತಹ ನಾವು ಗೌರವಿಸುತ್ತಿದ್ದಂತಹ ನಾವು ಪ್ರೀತಿಸುತ್ತಿದ್ದಂತಹ ಉಮೇಶ್ ಅಣ್ಣನ ಮುಟ್ಟಿಗೆ ಇಲ್ವಲ್ಲ ಅನ್ನುವಂತಹ ನೋವು ಆ ಘೋಷಣೆಯಲ್ಲಿ ಕೇಳಿಸ್ತಾ ಇರುವಂತಹದ್ದು ಪಕ್ಷದಿಂದ ಆಚೆಗೆ ಅಧಿಕಾರದಿಂದ ಆಚೆಗೆ ಅವರು ನಡೆದುಕೊಂಡಿರುವಂತಹ ನಡೆ ಅವರ ಸ್ನೇಹಕ್ಕೆ ಇವತ್ತು ಸೇರಿರುವಂತಹ ಸಾಗರೋಪಾದಿ ಅವರ ಅಭಿಮಾನಿಗಳೇ ಸಾಕ್ಷಿ ಕಣ್ಣಾಯಿಸಿದಲ್ಲೆಲ್ಲ ಬರೀ ಅವರ ಕಾರ್ಯಕರ್ತರು ಅವರ ಅಭಿಮಾನಿಗಳೇ ಕಾಣಿಸ್ತಾ ಇರುವಂತಹದ್ದು ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ ಜಯ ಘೋಷವನ್ನು ಕೂಗ್ತಾ ಇದ್ದಾರೆ ನೀವು ಕೂಡ ನೇರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ದೊಡ್ಡ ಸಾಹುಕಾರ ಖ್ಯಾತಿಯ ಉಮೇಶ್ ಕತ್ತಿ ಅವರು ನಮ್ಮ ಮುಟ್ಟಿಗಿಲ್ವಲ್ಲ ಅನ್ನುವಂತಹ ಆ ನೋವು ಆ ಅಳಲು ಆ ಘೋಷಣೆಯಲ್ಲಿ ಕೇಳಿಸ್ತಾ ಇರುವಂತಹದ್ದು ಸೇನಾ ವಾಹನದ ಎದುರಲ್ಲಿಯೇ ಸಾವಿರ ಸಾವಿರ ಸಂಖ್ಯೆ ಅವರ ಅಭಿಮಾನಿಗಳು ಸಾಕ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಗ್ರಾಮದತ್ತ ಪ್ರವೇಶ ಆಗುತ್ತೆ ಅಲ್ಲಿ ಅಂತಿಮ ದರ್ಶನಕ್ಕೆ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹುಕ್ಕೇರಿಯಲ್ಲಿ ಪಾರ್ಥಿವ ಶರೀರ ಸಾಕ್ತಾ ಇರುವಂತಹದ್ದು ಸೇನಾ ವಾಹನದ ಹಿಂದೂ ಮತ್ತೆ ಮುಂದು ಎಲ್ಲ ಕಡೆಗಳಲ್ಲೂ ಕೂಡ ಅಭಿಮಾನಿಗಳು ನೆರೆದಿದ್ದಾರೆ ಉಮೇಶ್ ಅಣ್ಣ ಅಮರ್ ರಹೇ ಅಂಥೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಅಭಿಮಾನಿಗಳ ಆ ಅಭಿಮಾನ ಪ್ರೀತಿಯನ್ನು ನೋಡಿ ಭಾವುಕರಾಗ್ತಾ ಇದ್ದಾರೆ ರಮೇಶ್ ಕತ್ತಿಯವರು ಅವರ ಜೊತೆಗೇನೆ ಉಮೇಶ್ ಕತ್ತಿಯವರ ಮಗ ನಿಖಿಲ್ ಕತ್ತಿಯವರು ಕೂಡ ಇರುವಂತಹದ್ದು ಆ ವಾಹನದಲ್ಲಿ ಅವರು ಕೂಡ ಅಭಿಮಾನಿಗಳತ್ತ ಕೈ ಬೀಸ್ತಾ ಇದ್ದಾರೆ ಕೈ ಮುಗಿತಾ ಇದ್ದಾರೆ ಸ್ವಗ್ರಾಮದತ್ತ ಉಮೇಶ್ ಕತ್ತಿ ಪಾರ್ಥಿವ ಶರೀರ ದಾರಿ ಉದ್ದಕ್ಕೂ ಕೂಡ ಜನಸಾಗರ ನಿರ್ಮಾಣವಾಗಿದೆ ಕಂಬನಿಯ ವಿದಾಯವನ್ನು ಹೇಳ್ತಾ ಇದ್ದಾರೆ ನಮ್ಮೊಟ್ಟಿಗೆ ನಾವು ಆರಾಧಿಸುತ್ತಿದ್ದಂತಹ ನಾವು ಪ್ರೀತಿಸುತ್ತಿದ್ದಂತಹ ಉಮೇಶಣ್ಣ ಇಲ್ವಲ್ಲ ಅನ್ನುವಂತಹ ಆ ನೋವು ಆ ಭಾವನೆ ಅವರ ಘೋಷಣೆಯಲ್ಲಿ ವ್ಯಕ್ತವಾಗ್ತಾ ಇದೆ ಕೈ ಮುಗಿತಾ ಇದ್ದಾರೆ ಮಹಿಳೆಯರು ಮಕ್ಕಳು ವೃದ್ಧರು ಹಾದಿಯುದ್ದಕ್ಕೂ ಜಯಘೋಷ ಹೂಮಳೆಯನ್ನು ಸುರಿಸಲಾಗ್ತಾ ಇದೆ ಕತ್ತಿ ನಿವಾಸದಲ್ಲಿ ಒಂದು ಕಡೆ ಕುಟುಂಬಸ್ಥರ ಆಕ್ರಂದನವನ್ನು ಗಮನಿಸ್ತಾ ಇದ್ದೀರಿ ರಾಜಕೀಯ ಗಣ್ಯಾತಿ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಹುಕ್ಕೇರಿ ತಾಲೂಕನ್ನು ಪ್ರವೇಶ ಮಾಡಿರುವಂತಹದ್ದು ಪಾರ್ಥಿವ ಶರೀರ ಸೇನಾ ವಾಹನದ ಮೂಲಕ ಅಲ್ಲಿಂದ ನೇರವಾಗಿ ಈಗ ಅವರ ಸ್ವಗ್ರಾಮಕ್ಕೆ ಹೋಗುತ್ತೆ ಅಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ವಿಶ್ವರಾಜ ಸಕ್ಕರೆ ಕಾರ್ಖಾನೆಯಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ನಂತರ ಅಂತ್ಯಕ್ರಿಯೆಯನ್ನು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಗುತ್ತೆ
ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಒಂದು ಕಡೆ ಸಾಂಗುವಾಗ ಆಗ್ತಾ ಇರುವಂತಹದ್ದು. ಎರಡು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಉಮೇಶ್ ಕತ್ತಿ ಸಹೋದರ ರಮೇಶ್ ಕತ್ತಿ ಅವರ ಆಕ್ರಂದನ, ಪಾರ್ಥಿವ ಶರೀರದ ಮೇಲೆ ಅವರು ಗೋಳಾಡ್ತಾ ಇರುವಂತಹ ರೀತಿ, ಮತ್ತೊಂದು ಕಡೆ ಉಮೇಶ್ ಕತ್ತಿ ಅವರ ನಿವಾಸದಲ್ಲಿ ಅವರ ಕುಟುಂಬಸ್ಥರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿರುವಂತಹದ್ದು, ಮಗದೊಂದು ಕಡೆ ರಸ್ತೆಯುದ್ದಕ್ಕೂ ಕೂಡ ಅಭಿಮಾನಿಗಳ ಸಾಗರ ನಿರ್ಮಾಣವಾಗಿದೆ. ಕಣ್ಣಾಯಿಸಿದಷ್ಟುದ್ದಕ್ಕೂ ಕೂಡ ಅಭಿಮಾನಿಗಳೇ ಕಾಣ್ತಾ ಇದ್ದಾರೆ. ಉಮೇಶ್ ಅಣ್ಣ ಅಮರ್ ರಹೇ ಅಂಥೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ.